ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ. ಕುಲಕ್ಷೇತ್ರ ಊರು ಇದೆಯಾ? ಹಾಂ ಇದೆ. ನೀವ್ಯಾರು ಗೊತ್ತಾಗಿಲ್ಲ, ಊರಿಗೆ ಹೊಸಬ್ರ ಥರ ಇದ್ದೀರಾ? ಹೌದು, ನಾನು ಹೊಸಬಾನೆ. ಓ, ಕೂತ್ಕೊಳ್ಳಿ, ಸುಧಾರಿಸ್ಕೊಳ್ಳಿ, ಭಾಳ ಬಿಸಿಲಿದೆ ಅನಿಸುತ್ತೆ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಅಪ್ಪ ಅಪ್ಪ, ಇವಾಗ ತಂಪಾಗಿದೆ, ಒಳ್ಳೆ ಗಾಳಿ ಕೊಡುತ್ತೆ. ಏನು ಅನ್ವರ್ ಪೀಟರ್, ಮತ್ತೆ ಗಾಡಿ ಕೆಟ್ಟೋಯ್ತಾ? ಆ ಗಾಡಿ ಆಯುಷ್ ಎಲ್ಲ ಮುಗಿದ್ರು, ನೀವು ಅದನ್ಯಾಕೋ ಬಿಡೋ ಹಾಗೆ ಕಾಣಿಸ್ತಾ ಇದೆ. ಅರೇ ಕ್ಯಾಬ್ ಬೋಲ್ತಾ ಸ್ವಾಮೀಜಿ, ನಮ್ದು ಗಾಡಿಗೆ ಆಯುಷ್ಗೆ ಇಲ್ಲ, ಬಾಯಿಲ್ಗೆ ಯಾಕಾರೆ ಗೋಡಾಗೆ ಎಜೆಸಿ ಹೊಡೆದ ಮಲ್ಲಮ್ಮ. ನಮ್ದು ಕತೆಗೆ ಬಿಡಿ, ಏ ಆದ್ಮಿ ಯಾರು ನಿಮ್ಮ ಹತ್ರ ಭವಿಷ್ಯ ಕೇಳಕ್ಕೆ ಬಂದೈತೆ? ಯಾರ ಭವಿಷ್ಯ ಯಾರು ಹೇಳೋಕ್ಕಾಗುತ್ತೆ? ಯಾವ ಭೂತಾನೂ ಇಲ್ಲ, ಯಾವ ಭವಿಷ್ಯನೂ ಇಲ್ಲ. ಇವ್ರನ್ನ ಗೌರ್ಮೆಂಟ್ ಅವ್ರು ಕಳಿಸ್ಕೊಟ್ಟಿದ್ದಾರೆ, ಜಾತಿ ಮತ್ತು ಜನಗಣತಿ ಮಾಡ್ತಾರಂತೆ. ಜಾತಿ ಜನಗಣತಿನ ಹಂಗಂದ್ರೇನು ಮಾಡೇನು ಮಾಡ್ತಾರೆ ಅಂದರೆ, ನಿಮ್ಮೂರಲ್ಲಿ ಎಷ್ಟು ಜನಸಂಖ್ಯೆ ಇದೆ, ವರ್ಷದಿಂದ ವರ್ಷಕ್ಕೆ ಎಷ್ಟು ಜನಸಂಖ್ಯೆ ಏರಿಕೆ ಆಗ್ತಾ ಇದೆ, ಯಾವ್ಯಾವ ಜಾತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದನ್ನು ನಾನು ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡಬೇಕು. ಕೊಟ್ಟರೆ ಸರ್ಕಾರದವರು ಇಲ್ಲಿನ ಜನಸಂಖ್ಯೆ ಜಾಸ್ತಿ ಆದಂಗೆ ಊರಿನ ಅಭಿವೃದ್ಧಿಗೆ, ಜಾತಿಗಳ ಅಭಿವೃದ್ಧಿಗೆ ಏನೇನು ಯೋಜನೆಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ಅಲ್ಲ ಸ್ವಾಮಿ, ಈ ರಾಜಕೀಯದವರು ಎಲೆಕ್ಷನ್ ಬಂತಂದರೆ ಅಧಿಕಾರಕ್ಕೋಸ್ಕರ, ಓಟ್ಗಳಿಗೋಸ್ಕರ ಜನಗಳನ್ನೆಲ್ಲ ಒಗ್ಗೂಡಿಸ್ತಾರೆ. ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ನೂರಾರು ಥರ ಯೋಜನೆಗಳು ಹೇಳ್ತಾರೆ. ಅದೇ ಅಧಿಕಾರಕ್ಕೆ ಬಂದಮೇಲೆ ಆ ವಿಚಾರನೇ ಮರ್ತೋಗ್ತಾರೆ. ನಮ್ಮ ರೈತರಿಗೆ ನೋಡಿ ಸಾಬ್, ಎಲೆಕ್ಷನ್ ಟೈಮ್ನಾಗೆ 24 ಗಂಟೆ ಕರೆಂಟ್ಗೆ ಕೊಡ್ತೀವಿ, ಸಾಲ ಮನಾಗೆ ಮಾಡ್ತೀವಿ ಅಂತ ಬೋಲ್ತಾರೆ. ಗೆದ್ಮೇಲೆ ಬರೀ 3 ಗಂಟೆ ಮಾತ್ರ ಕರೆಂಟ್ಗೆ ಕೊಡ್ತಾರೆ. ಕೋಟಿ ಕೋಟಿ ಸಾಲ ಮಾಡಿ ಊರು ಬಿಟ್ಟು ಹೋದವ್ರಿಗೆಲ್ಲ ಹಿಂದೆ ಮುಂದೆ ಯೋಚನೆ ಮಾಡದೆ ಸಾಲಗೆ ಕೊಡ್ತಾರೆ. ನಮ್ಮದು ರೈತರು ಕೇಳಿದ್ರೆ 106 ದಾಖಲೆಗಳು ಕೇಳ್ತಾರೆ. ಸಾಲ ಕೊಡೋಕ್ಕೂ ಸತಾಯಿಸ್ತಾರೆ, ಸಾಲ ಮನ್ನಾ ಮಾಡೋಕ್ಕೂ ಸತಾಯಿಸ್ತಾರೆ. ಅದೋಗ್ಲಿ ಸಾಬ್, ನಾವು ಬೆಳೆದಿರೋ ಬೆಲೆಗೆ ಸರಿಯಾಗಿ ಬೆಲೆನೂ ಕೊಡೋಂಗಿಲ್ಲ. ರೈತರು ಅನ್ನದಾತರು, ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣಗೆ ಮಾಡ್ತಾರೆ. ಅಲ್ಲ ಸಾಬ್, ನಾವು ಬೆಳೆದಿರೋ ಬೆಲೆಗೆ ಸರಿಯಾಗಿ ಬೆಲೆಗೆ ಕೊಟ್ಟರೆ ಅಮ್ಕ್ಯೂ ಸಾಲ ಮನಾಗೆ ಮಾಡಿ ಅಂತ ಕೇಳ್ತಾರೆ. ಹರಾಮಿ ಸರ್ಕಾರ. ಹರೈಸ್ಕಿ ಕ್ಯಾ ಸಾಬ್, ನಮ್ಮದು ಬೆಳೆಗೆ ಬೆಲೆಗೆ ನಿಗದಿ ಮಾಡೋಕ್ಕಿಲ್ಲ, ಅವಾಗೇನೆ ಮುಂದಿನ ಬೆಲೆಗೆ ವಿಮೆ ಹಣ ಇಟ್ಕೊಂಡು ಮಿಕ್ಕಿದ್ದು ಹಣ ನಮಗೆ ಕೊಟ್ಟರೆ ನಮಗೆ ನಷ್ಟಕ್ಕೆ ಇಲ್ಲ, ಸರ್ಕಾರಕ್ಕೆ ನಷ್ಟಕ್ಕೆ ಇಲ್ಲ. ಪರವಾಗಿಲ್ಲ ಕಣಯ್ಯ, ನೀನು ಹೇಳಿದ್ರಲ್ಲ ಅರ್ಥ ಇದೆ, ಸುಮಾರಿಷ ತಿಳ್ಕೊಂಡಿದೀಯ, ಬುದ್ಧಿವಂತ ಇದೀಯ. ನೋಡಿ ಸ್ವಾಮಿ, ಸಂವಿಧಾನದಲ್ಲಿ ಯಾರಿಗೂ ಜಾತಿ ಧರ್ಮ ಭೇದ ಅಂತ ತೋರದೆ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅಂತಿದೆ. ಆದರೆ ಈ ರಾಜಕಾರಣಿಗಳು ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಾವ್ರೆ. ಆ ಜಾತಿಗಿಷ್ಟು, ಈ ಜಾತಿಗಿಷ್ಟು ಅಂತ ಮೀಸಲಾತಿ ನೀಡ್ತಾವ್ರೆ. ಇಷ್ಟೇ ಅಲ್ಲ, ಶಾಲಾ ಕಾಲೇಜು ಕೆಲಸಕ್ಕೆ ಅಪ್ಲಿಕೇಶನ್ ಫಾರ್ಮಲ್ಲಿ ಜಾತಿ ನಮೂದಿಸಲೇಬೇಕು. ಇದು ಯಾವ ನ್ಯಾಯ ಸ್ವಾಮಿ? ಅಷ್ಟಕ್ಕೂ ಈ ಜಾತಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಏನಕ್ಕೆ ಬೇಕು ಅಂತೀನಿ? ಯಾಕಂದರೆ ಈ ಸಮಾಜದಲ್ಲಿ ಕೆಲವು ಶೋಷಿತ ವರ್ಗಗಳಂತಿದ್ದಾವೆ, ಅಂಥವ್ರನ್ನೆಲ್ಲ ಹಿಂದಿನ ಕಾಲದಿಂದಲೂ ಮೂಲೆ ಗುಂಪು ಮಾಡಿದ್ದಾರೆ. ಅಂಥ ಜಾತಿ ಧರ್ಮಗಳನ್ನು ಗುರುತಿಸಿ ಅವರ ಅಭಿವೃದ್ಧಿಗೋಸ್ಕರ ಮೀಸಲಾತಿ ನೀಡಿದ್ದಾರೆ ಅಷ್ಟೇ. ನೋಡಿ ಸರ್, ಈ ಜಾತಿ ಧರ್ಮ ಅಂತ ನೋಡದೆ ಬುದ್ಧಿವಂತ ಬಡವರಿಗೆ ಅವ್ರ ವಿದ್ಯಾಭ್ಯಾಸ ತಿಳುವಳಿಕೆ ನೋಡಿ ಅವಕಾಶ ನೀಡಬೇಕು. ಆವಾಗಲೇ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಆದರೆ ಇಲ್ಲೇನಾಗಿದೆ ಅಂದರೆ, ಕೆಳಜಾತಿಗೆ 45% ತೊಗೊಂಡ್ರೆ ಸಾಕು ಕೆಲಸ, ಮೇಲ್ಜಾತಿಗೆ 90% ತೊಗೊಂಡ್ರೆ ಕೆಲಸ. ಈ 45% ತೊಗೊಂಡವರು ಒಳ್ಳೆ ಒಳ್ಳೆ ಕೆಲಸದಲ್ಲಿದ್ದಾರೆ, ಈ 90% ತೊಗೊಂಡವರು ಕೆಲಸ ಕಲಿತಾ ಇದ್ದಾರೆ. ಅದಕ್ಕೆ ಅಲ್ವಾ ನಮ್ಮ ದೇಶದಲ್ಲಿ ಕಮ್ಮಿ ಓದಿರೋರು ದೇಶನ ಆಳ್ತಾ ಇರೋದು, ಜಾಸ್ತಿ ಓದಿರೋರು ಅವ್ರ ಮುಂದೆ ಕೈ ಕಟ್ಕೊಂಡು PA ಆಗಿರೋದು. ಅಲ್ಲ ಸಾಬ್, ಅಧಿಕಾರಕ್ಕೋಸ್ಕರ ಎಂಥ ಎಂಥ ಡ್ರಾಮಾಗೆ ಮಾಡ್ತಾರೆ ನೋಡಿ. ಒಬ್ಬರು ನಾವು ಜಾಸ್ತಿ ಸಹ ಬದುಕಕ್ಕೆ ಇಲ್ಲ, ನಮ್ಮದು ನಿಮ್ದಕ್ಕೆ ಸೇವೆಗೆ ಮಾಡಬೇಕು, ಒಂದು ಅವಕಾಶಕ್ಕೆ ಕೊಡಿ ಅಂತಾರೆ, ನಾಮಕರಂ ಜೀವನೇ. ಇನ್ನೊಬ್ರು ಕಪ್ಪು ಹಣಗೆ ತರ್ತೀವಿ ಅಂತೇಳಿ ಈಗ ಅದ್ರ ಬಗ್ಗೆ ಮಾತಾಡ್ತಾನೇ ಇಲ್ಲ. ಮತ್ತೊಬ್ಬರು ನಮ್ಮದು ಜಾತಿಯಲ್ಲಿ ಇಲ್ಲದೇ ಇರೋ ಧರ್ಮನ ತಗೊಂಡು ಜಯಂತಿಗೆ ಮಾಡ್ತೀವಿ ಅಂತ ಹೇಳ್ತಾರೆ, ನಮ್ಮ ಜನಗಳನ್ನ ಸೆಳೆಯೋಕ್ಕೆ ನೋಡ್ತಾರೆ. ಕ್ಯಾ ನಮಕರಂಜಿ ಸಬ್ಲೋಗ, ತಲಾಖ್ ತೆಗ್ದವ್ರಿಗೆ ಓಟ್ ಹಾಕ್ಬೇಕಾ, ಜಯಂತಿಗೆ ಮಾಡ್ದವ್ರಿಗೆ ಓಟ್ ಹಾಕ್ಬೇಕಾ? ಕ್ಯಾ ಜೀವನೇ, ಎಲೆಕ್ಷನ್ ಬಂತು ಅಂದರೆ ಅವ್ರದಕ್ಕೆ ಜೊತೆ ಇವರು, ಇವ್ರದಕ್ಕೆ ಜೊತೆ ಅವರು, ಕುತ್ತೆದು ಥರ ಕಿತ್ತಾಡ್ಕೊಂಡು ಸಾಯ್ತಾರೆ. ಎಲೆಕ್ಷನ್ ಮುಗಿದ್ಮೇಲೆ ಅವ್ರದಕ್ಕೂ ಜೊತೆ ಇವರು, ಇವ್ರದಕ್ಕೂ ಜೊತೆ ಅವರು ಸೇರ್ಕೊಂಡೇ ಇರ್ತಾರೆ. ಆದರೆ ನಮ್ಮ ಜನಗಳು
ರಾಜಕೀಯ ಪಕ್ಷ ಅಂತ ಒಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಿದ್ದಾರೆ. ಇವತ್ತಿಗೂ ಪಕ್ಷ ರಾಜಕೀಯ ಅಂತ ಕೊಲೆಗಳು ನಡೀತಿವೆ. ಇವ್ರುಗಳ ಸ್ವಾರ್ಥಕ್ಕೆ ಮುಗ್ಧ ಜನಗಳ ಬಲಿಯಾಗಿ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ. ನಮ್ಮ ದೇಶದಲ್ಲಿ ಬಡೂರು ಬಡೂರಾಗೆ ಉಳಿದಿದ್ದಾರೆ. ಆದರೆ ಈ ರಾಜಕಾರಣಿಗಳು ಪ್ರತಿ 5 ವರ್ಷಕ್ಕೊಮ್ಮೆ ಆಸ್ತಿ ಘೋಷಣೆ ಮಾಡಬೇಕಾದ್ರೆ 10 ಪಟ್ಟು ಜಾಸ್ತಿ ಆಗಿರುತ್ತೆ. ಬಡೂರನ್ನ ಉದ್ಧಾರ ಮಾಡ್ತೀನಿ ಅಂತ, ಬಡತನ ನಿರ್ಮೂಲನೆ ಮಾಡ್ತೀನಿ ಅಂತ ಬಂದು ಅವರವರೇ ಉದ್ಧಾರ ಆಗಿದ್ದಾರೆ. ಆದರೆ ನಮ್ಮ ಜನಗಳು ರಾಜಕೀಯ ಪಕ್ಷ ಅಂತ ತಮ್ಮ ತಮ್ಮಲ್ಲೇ ಕಿತ್ತಾಡ್ಕೊಂಡು ಸಾಯ್ತಿದ್ದಾರೆ. ಪರವಾಗಿಲ್ಲ, ರಾಜಕೀಯ ಬಗ್ಗೆ ತುಂಬ ತಿಳ್ಕೊಂಡಿದ್ಯಾ, ಭಾಳ ಆಸಕ್ತಿ ಅನಿಸುತ್ತೆ. ಆ ಥರ ಏನು ಆಸಕ್ತಿ ಇಲ್ಲ ಸರ್. ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ಇದೇನ ಪ್ರಜಾಪ್ರಭುತ್ವ ಅನಿಸುತ್ತೆ. ಯಾವತ್ತೇ ಆಗಲಿ ನಮ್ಮ ಜನ ಈ ರಾಜಕೀಯದವ್ರು ಮಾಡೋ ಸುಳ್ಳು ಮೋಸಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅವ್ರು ಬಿತ್ತೋ ಈ ಜಾತಿ, ಆ ಥರ ಒಂದು ಭೇದಗಳು ಅಂಥ ವಿಷಕಾರಿ ಬೀಜಗಳಿಂದ ನಾವು ದೂರ ಇರಬೇಕು. ಯಾವತ್ತೇ ಆಗಲಿ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಈ ಪಕ್ಷ ಈ ವ್ಯಕ್ತಿಗೋಸ್ಕರ ನಾವು ಹೋರಾಡಬಾರ್ದು. ಅದೇ ಯಾರೊಬ್ಬ ದೇಶಕ್ಕೋಸ್ಕರ ಓಡಾಡಿ ಹೋರಾಡ್ತಾನಲ್ಲ, ಒಬ್ಬ ವಿದ್ಯಾವಂತ ಅಂಥ ಒಂದು ರಾಜಕೀಯ ನಾಯಕನನ್ನು ನಾವು ಆರಿಸ್ಕೋಬೇಕು. ಆಗಲೇ ನಮ್ಮ ದೇಶ ಉದ್ಧಾರ ಆಗೋದು ಮತ್ತು ನಾವು ಪ್ರಗತಿ ನೋಡೋದಕ್ಕೆ ಸಾಧ್ಯ. ನಾವು ಬೇರೆ ಬೇರೆ ಧರ್ಮದವರು ಆಗಿರ್ಬೋದು, ಆದರೆ ನಾವು ಯಾವತ್ತೂ ಜಗಳಾಡ್ದಿರ, ಭಾರತೀಯರೆಂಬ ಒಂದೇ ಮನೋಭಾವದಿಂದ ಬದುಕಬೇಕು. ನಾವು ಈ ಥರ ನಾವು ಒಗ್ಗೂಡಿ ಒಗ್ಗಟ್ಟಿನಿಂದ ಇದ್ದಾಗ ಯಾವುದೇ ರಾಜಕಾರಣಿ ನಮ್ಮ ಮಧ್ಯದಲ್ಲಿ ಬಿರುಕು ತಂದು ನಮ್ಮನ್ನ ದೂರ ಮಾಡಿ ಅವ್ರು ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಆಗಲೇ ನಾವೆಲ್ಲರೂ ಪ್ರಗತಿ ನೋಡೋಕ್ಕೆ ಸಾಧ್ಯ. ಬುದ್ಧನಿಗೆ ಆ ಅರಳಿ ಮರದ ಕೆಳಗಡೆ ಜ್ಞಾನೋದಯ ಆದರೆ, ನನಗೆ ಈ ಅರಳಿ ಮರದ ಕೆಳಗಡೆ ನಿಮ್ಮ ಜೊತೆ ಚರ್ಚೆ ಮಾಡಿ ಜ್ಞಾನೋದಯ ಆಯಿತು. ವಿದ್ಯಾವಂತನ ನನಗೆ ಬರೀ ನನ್ನ ಬಗ್ಗೆ ಸ್ವಾರ್ಥ ಯೋಚನೆ, ಆದರೆ ನಿಮಗೆ ವಿದ್ಯೆ ಇಲ್ಲದ ನಿಮಗೆ ದೇಶದ ಬಗ್ಗೆ ಯೋಚನೆ. ಇಷ್ಟು ಸ್ವಚ್ಛವಾಗಿರೋ ನಿಮ್ಮ ಮನಸ್ಸುಗಳಿಗೆ ಈ ರಾಜಕೀಯದ ವೇಸಿಕೆ ಬೇಡ. ನೋಡಿ, ಇಷ್ಟು ಮಾತಾಡ್ತಾ ಮಾಡ್ತಾ ಹೋಗಿದ್ದೆ ಗೊತ್ತಾಗಿಲ್ಲ. ನಾನಿನ್ನು ಬರ್ತೀನಿ. ಧನ್ಯವಾದ.